ನಮಸ್ಕಾರ ಸ್ನೇಹಿತರೆ, ದಿಶರು ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ಬುಧವಾರ ಬೆಳಿಗ್ಗೆ ಸೂಪರ್ ಕೂಲ್ ಮಾರ್ನಿಂಗು. ಹಾಗೆ ಇವತ್ತಾರು ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಗಿಡಕ್ಕೆಲ್ಲ ಮಣ್ಣು ಬಿಡಿಸಿ ನೀರು ಹಾಕಿ ವ್ಯವಸ್ಥೆ ನೋಡಬೇಕು. ತುಂಬ ದಿನ ಆಯಿತು ಗಿಡದ ಕಡೆ ಜಾಸ್ತಿ ಅಟೆನ್ಷನ್ ಕೊಡೋದಕ್ಕೆ ಟೈಮೇ ಸಿಕ್ಕಿಲ್ಲ. ಮಕ್ಕಳು ಕೂಡ ಆಲ್ರೆಡಿ ಇದ್ದಾರೆ. ರವೀಶ್ಗೆ ಇವತ್ತು ಕ್ಲಾಸಸ್ ಏನು ಕೂಡ ಇಲ್ಲ, ಹಾಲಿಡೇ ಅವನಿಗೆ. ಸೊ ನಿನ್ನೇನು ಸ್ವಲ್ಪ ನೋಟ್ಸ್ ಇರೋದನ್ನ ಕಂಪ್ಲೀಟ್ ಮಾಡೋಕ್ಕಿರೋದಷ್ಟು ಕಣ್ಣು ಬಿಡೋಕ್ಕಾಗ್ತಿಲ್ಲ ಅಲ್ಲ. ಶಿಷ್ಯರಿಗೀಗ ಯೋಗ ಕ್ಲಾಸ್ ಇದೆ, ಆಲ್ರೆಡಿ ಎಲ್ಲ ಸೆಟಪ್ ಕೂಡ ರೆಡಿ ಇದೆ. ಶಿಷ್ಯರಿಗೆ ಯೋಗ ಮಾಡೋದಕ್ಕೆ ಶಿಷ್ಯರೊಬ್ಬ ರೆಡಿ ಆಗಬೇಕು ಅಷ್ಟೇನೆ. ನೋಡೋಣ ಆನ್ಲೈನ್ ಕ್ಲಾಸಸ್ಸು. ಹಾಗೆ ಇವತ್ತಿನ ತಿಂಡಿ ಕೂಡ ಏನು ಜಾಸ್ತಿ ಕೆಲಸ ಇಲ್ಲ, ಸಿಂಪಲ್ ಆಗಿ ಗೋಧಿ ದೋಸೆ ಮಾಡಿಬಿಡ್ತೀನಿ. ಹಾಗಾಗಿ ಜೊತೆಗೆ ಲಂಚ್ ಬಾಕ್ಸ್ಗೆ ಇವತ್ತು ಚಿತ್ರಾನ್ನ, ಯಾಕೆಂದರೆ ಏನು ತರಕಾರಿ ಇಲ್ಲ. ಇವತ್ತು ಚಿತ್ರಾನ್ನ ಮಾಡ್ತೀನಿ, ದೋಸೆ ಮಾಡ್ತೀನಿ, ಹಪ್ಪಳಕ್ಕೆ ಹಾಕ್ಬಿಡ್ತೀನಿ ಜೊತೆಗೇನೆ. ಆಗೋಗುತ್ತೆ ಲಂಚ್ ಬಾಕ್ಸ್ಗೂ ವ್ಯವಸ್ಥೆ. ಬೇಗ ಬೇಗ ತಿಂಡಿ ರೆಡಿ ಮಾಡ್ತೀನಿ. ಶಿಶಿರ್ ಟೈಮ್ ಆಯಿತು, ನೀನು ಆನ್ಲೈನ್ ಕ್ಲಾಸಿಗೆ ಹೋಗು. ಇಟ್ಸ್ ಟೈಮ್ ಅಪ್ 7:30. ಸರ್ ಹೇಳ್ತಾ ಹೋಗ್ತಾರೆ, ಅವರ ಜೊತೆ ಜೊತೆಗೇ ಮಕ್ಕಳು ಕೂಡ ಹೇಳ್ತಾ ಹೋಗ್ತಾರೆ. ಹಾಗೆ ಗೂಗಲ್ ಮೀಟಲ್ಲಿ ತೊಗೊಳ್ಳೋದು ಕ್ಲಾಸಸ್ನ, ಹಾಗಾಗಿ ವೀಡಿಯೋನು ಕೂಡ ನೋಡ್ಬೋದು. ಮಕ್ಕಳು ಆರಾಮಾಗಿ ಎದುರುಗಡೆನೆ ಸರ್ ಇರೋ ಥರನೇ ಫೀಲ್ ಆಗ್ತಿರುತ್ತೆ. ಸರ್ ನೋಡ್ಕೊಂಡು ನೋಡಿಕೊಂಡು ಇವರು ಕೂಡ ಮಾಡ್ತಾರೆ. ಏನು ತುಂಬ ಕಷ್ಟದ ಎಕ್ಸಸೈಸ್ ಏನಿರಲ್ಲ, ಆ ಏಜಿಗೆ ತಕ್ಕನಾಗಿ ಮಕ್ಕಳಿಗೆ ಎಕ್ಸಸೈಸು ಆಗಬೇಕು. ಯಾಕೆಂದರೆ ಮನೆಯಲ್ಲೇ ಇದ್ದು ತುಂಬ ದಿನ ಆಗಿರೋದ್ರಿಂದ ಒಂದು ಫಿಸಿಕಲ್ ಆ್ಯಕ್ಟಿವಿಟಿನೂ ಆದಾಗ ಆಗುತ್ತೆ. ಹಾಗೆ ಅದರ ಜೊತೆಗೆ ಹೆಲ್ದಿಯಾಗೂ ಇರ್ಬೋದು, ಆ್ಯಕ್ಟಿವ್ ಆಗಿಯೂ ಇರ್ಬೋದು. ಬೆಳಿಗ್ಗೆ ಬೇಗ ಏಳೋದು ಕೂಡ ಅಭ್ಯಾಸ ಆಗುತ್ತೆ, 7:30 ಕ್ಲಾಸ್ ಇರೋದ್ರಿಂದ. ಇಲ್ಲಾಂದರೆ 7 ಟೈಮು ಕೂಡ ಲೇಟ್ ಆಗ್ತಾ ಬಂದುಬಿಟ್ಟಿತ್ತು. ಮಕ್ಕಳಿಗೆ ಫನ್ ಕೂಡ ಆಗೋವಂಥದ್ದನ್ನೇ ಹೇಳ್ಕೊಡ್ತಾರೆ. ಇದು ಡಾಗ್ ಬ್ರೀತಿಂಗ್ ನೋಡ್ಬೋದು ಹೇಗೆ ಅಂತ, ಚೆನ್ನಾಗಿರುತ್ತೆ ನೋಡೋದಕ್ಕೆ, ನಮಗೆ ಖುಷಿ ಆಗುತ್ತೆ. ಆ ಮಕ್ಕಳ ಏಜಿಗೆ ತಕ್ಕನದನ್ನೇ ಹೇಳ್ಕೊಟ್ಟಿರೋದ್ರಿಂದ ಅವ್ರಿಗೆ ಕಷ್ಟ ಅಂತಲೂ ಅನ್ಸಲ್ಲ, ಫನ್ ಜೊತೆಗೆ ಎಕ್ಸಸೈಸು ಕೂಡ ಎಂಜಾಯ್ ಮಾಡ್ತಾರೆ. ಪುಟ್ ಪುಟ್ ಎಕ್ಸಸೈಸಸ್ ಮಕ್ಕಳ ಆ ಏಜಿಗೆ ಆಗುವಂಥದ್ದು. ರವೀಶ್ಗೂ ಕೂಡ ಇರುತ್ತೆ ಯೋಗ ಕ್ಲಾಸಸ್ಸು, ಅವನಿಗೆ ಸ್ವಲ್ಪ ಲೇಟಾಗಿ ಅವನ ಕ್ಲಾಸಸ್ನ ಮಧ್ಯದಲ್ಲೇ ಇರುತ್ತೆ. ಶಿಶಿರಿಗೆ ಬೆಳಿಗ್ಗೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ ಮಕ್ಕಳು ಕೂಡ ಅಂತ. ಇದನ್ನ ಎಕ್ಸಸೈಸ್ ಆಗೋಷ್ಟರಲ್ಲಿ ಈ ಕಡೆಯಿಂದ ನಾನು ತಿಂಡಿನೂ ಕೂಡ ರೆಡಿ ಮಾಡ್ತೀನಿ. ತಿಂಡಿ ನಾನು ಬೆಳಿಗ್ಗೆನೆ ಹೇಳಿದೆ, ಇವತ್ತು ಈಸಿಯೆಸ್ಟ್ ಅಂತ. ಗೋಧಿ ದೋಸೆ, ಗೋಧಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿ ಬರೋದಕ್ಕೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತೀನಿ. ಇನ್ಸ್ಟೆಂಟಾಗಿ ಏನು ಪ್ರಿಪ್ರೇಷನ್ ಇಲ್ಲದೆ ಮಾಡೋ ಅಂಥ ತಿಂಡಿ ಅಂತ ಅಂದರೆ ಇದೇನೆ, ಗೋಧಿ ದೋಸೆ. 5 ನಿಮಿಷದಲ್ಲಿ ದೋಸೆ ಹಾಕ್ಕೊಟ್ಬಿಡ್ಬೋದು. ತಿಂಡಿಗೇನು ತಯಾರಿ ಮಾಡಿಲ್ಲ ಅನ್ನೋ ಟೆನ್ಷನ್ನೇ ಆಗೋಲ್ಲ. ಹಾಗೆ ಲಂಚ್ ಬಾಕ್ಸ್ಗೆ ಈಸಿಯೆಸ್ಟ್ ಅಂದರೆ ಇದೇನೆ, ಚಿತ್ರಾನ್ನ. ಸೊ ಬರೇ ಚಿತ್ರಾನ್ನ ತಿನ್ನೋದು ಸ್ವಲ್ಪ ಕಷ್ಟ, ಇದಕ್ಕೆ ಕಡಲೆ ಬೀಜನ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ, 1+ ಪಾಯಿಂಟು. ಅವಾಗ ನಮಗೆ ಚಿತ್ರಾನ್ನ ಜಾಸ್ತಿ ಇಷ್ಟ ಆಗುತ್ತೆ. ಇಲ್ಲಾಂದರೆ ನಮ್ಮನೇಲಿ ಚಿತ್ರಾನ್ನ ಫೇವ್ರೇಟ್ ಎಲ್ಲ ಯಾರಿಗೂ ಇಲ್ಲ. ಬಟ್ ಬೇಗ ಆಗುವಂಥದ್ದು ಅಂತ ಮಾಡಿರೋದಷ್ಟೇ. ಜೊತೆಗೆ ಹಲಸಿನಕಾಯಿ ಹಪ್ಪಳ, ಚಿತ್ರಾನ್ನದ ಜೊತೆಗೆ ಹಲಸಿನಕಾಯಿ ಹಪ್ಪಳ ಇದ್ದರೆ ಎಲ್ಲರೂ ತಿಂತಾರೆ. ಇಲ್ಲಾಂದರೆ ಬರೀ ಚಿತ್ರಾನ್ನಕ್ಕೆ ಅಷ್ಟೊಂದು ಜಾಸ್ತಿ ಇಷ್ಟಪಡಲ್ಲ. ಇಲ್ಲ ಸೈಡ್ಸಿಗೆ ಏನಾದರೂ ಸೌತೆಕಾಯಿ ಆ ಥರ ಏನಾದರೂ ಇರಬೇಕು, ಇಲ್ಲ ಹಪ್ಪಳ ಏನಾದರೂ ಇರಬೇಕು, ಆಗ ಚಿತ್ರಾನ್ನ ಕೂಡ ಇಷ್ಟ ಆಗುತ್ತೆ. ಸೊ ಲಂಚ್ ಬಾಕ್ಸ್ಗೆ ಇದಾಗತ್ತೆ, ನಮಗೂ ಲಂಚಿಗೆ ಅದೇನೇ ಆಗುತ್ತೆ. ಬೆಳಗ್ಗೆ ತಿಂಡಿಗೆ ದೋಸೆ, ಮಧ್ಯಾಹ್ನಕ್ಕೆ ಇನ್ನೊಂದು ಸ್ವಲ್ಪ ಬೇಕಿದ್ರೆ ಅನ್ನ ಮೊಸರು ಮಾಡ್ಕೊಂಡ್ರೂ ಕೂಡ ನಡೆದು ಹೋಗುತ್ತೆ. ದೋಸೆ ರೆಡಿ ಆಗೋಷ್ಟರಲ್ಲಿ ಶಿಶಿರನ ಎಕ್ಸಸೈಸ್ ಬ್ಯಾಲಲ್ಲಿ ಆಗ್ತಾ ಇದೆ, ಅವನು ಒಬ್ಬನೇ ಮ್ಯಾನೇಜ್ ಮಾಡ್ಕೊಳ್ತಾನೆ. ಇವಾಗ ಮಧ್ಯೆ ಮಧ್ಯೆ ನಮ್ಮದನ್ನ ಟೆನ್ಷನ್ ಬೇಕಾಗಲ್ಲ. ನನ್ನ ದೋಸೆನೂ ಕೂಡ ರೆಡಿ ಆಯಿತು. ಹಾಗೆ ಗೋಧಿ ದೋಸೆ ತುಂಬ ಸಾಫ್ಟಾಗಿ ಅಂದರೆ ತುಂಬಾ ಸಾಫ್ಟ್ ಬಂದಿರುತ್ತೆ, ಹಾಗಾಗಿ ನನ್ನ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಇದು ಈಸಿಯಾಗಿ ಬ್ರೇಕ್ಫಾಸ್ಟು ರೆಡಿ ಆಯಿತು, ಲಂಚ್ ಕೂಡ ರೆಡಿ ಆಯಿತು. ತಿಂಡಿ ಅಂತೂ ತಿಂದಾಯಿತು, ನಾನು ಹಾಲು ಕಾಯೋದನ್ನೇ ಕಾಯ್ತಾ ಇದ್ದೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಮುಗಿಸ್ಬಿಟ್ರೆ ನೆಕ್ಸ್ಟ್, ಈಗ ಇನ್ನು ನೆಕ್ಸ್ಟು ಸ್ಟವ್ ಆಫ್ ಆಗಿದೆ, ಜಸ್ಟ್ ಫಿಕ್ಸಿಂಗ್ ಪ್ರಾಬ್ಲಮ್ ಅಷ್ಟೇ. ಪಾತ್ರೆ ತೊಳೆಯೋದ್ನದು ಇನ್ನೂ ಕೂಡ ಬಾಕಿ ಇದೆ. ಈ ಕಡೆ ಎಲ್ಲ ಕಿಚನ್ ಫುಲ್ ಖಾಲಿ ಇದೆ, ಬಟ್ ಪಾತ್ರೆ ಮಾತ್ರ ಬಾಕಿ ಇದೆ. ನಾನು ಆಮೇಲೆ ವಾಶ್ ಮಾಡ್ಕೊಳ್ತೀನಿ, ಒಂದು ಸ್ವಲ್ಪ ಬಿಟ್ಟು ವಾಶ್ ಮಾಡ್ತೀನಿ. ಯಾಕೆಂದರೆ ಈಗ ಪಾತ್ರೆಗಿಂತ ಅರ್ಜೆಂಟು ಗಿಡಗಳ ಕೆಲಸ. ಗಿಡ ಬಿಸಿಲು ಬಂದಮೇಲೆ ನಾವು ಮಣ್ಣು ಬಿಡಿಸ್ಕೊಡೋದಕ್ಕೆ ಹೋಗೋಕ್ಕಾಗಲ್ಲ, ಡ್ಯಾಮೇಜ್ ಆಗಿಬಿಡುತ್ತೆ. ಆಮೇಲೆ ಬಿಸಿಲು ಬಂದಮೇಲೆ ನೀರು ಹಾಕಿದ್ರೆ ಬೇರ್ ಸುಟ್ಟೋಗುತ್ತೆ.
ಸೊ ಗಿಡಗಳ ಕೆಲಸ ಏನಿದೆ ಸಾಧ್ಯ ಆದಷ್ಟು ಒಂದು 10 ಗಂಟೆ ಒಳಗಡೆ ಮಣ್ಣು ಬಿಡಿಸಿದ್ಮೇಲೆ ನೀರ್ ಹಾಕೋದು. ಸೊ ಟೈಮ್ ಆಲ್ರೆಡಿ 9:30 ಆಯ್ತು, 10 ಗಂಟೆ ಒಳಗಡೆ ಗಿಡದ ಕೆಲಸ ಎಲ್ಲ ಮುಗಿಸ್ಬೇಕು. ಹಾಗೆ ಇನ್ನೊಂದೇನ್ ಗೊತ್ತಾ, ಟೈಮ್ ಇಟ್ಕೊಂಡಿದೀನಿ, ಹಾಫ್ ಎನ್ ಅವರ್ ಅಲ್ಲಿ ಏನೇ ಕೆಲಸ ಇದ್ರು ಮುಗಿಸ್ತೀನಿ ಗಿಡದ್ದು ಅಂತ. ಇಲ್ಲಾಂದ್ರೆ ಬಿಟ್ರೆ ಮಧ್ಯಾಹ್ನದವರೆಗೂ ನಾನು ಗಿಡದ ಹತ್ರನೇ ಮುಳುಗೋಗ್ತೀನಿ, ಮಿಕ್ಕಿರೋ ಕೆಲಸ ಲೇಟ್ ಆಗೋಗುತ್ತೆ. ನೀನ್ ಟೈಮ್ ಹೇಳ್ತಾ ಹೋಗ್ತೀಯಾ? ಸರಿ, ನಾನು ಹಾಫ್ ಎನ್ ಅವರ್ ಅಲ್ಲಿ ಎಲ್ಲ ಗಿಡದ್ದು ಮಣ್ಣು ಬಿಡಿಸಿ ನೀರ್ ಹಾಕೊಡ್ತೀನಿ. ಓಕೆನಾ? ನಾನ್ ಸೊ ಟೈಮರ್ ಬೇಕಾಗತ್ತೆ, ಯಾಕೆಂದ್ರೆ ಇಲ್ಲಾಂದ್ರೆ ಗಿಡದ ಹತ್ರ ನಾನು ಬಂದೆ ಅಂದ್ರೆ ವಾಪಸ್ ನನ್ಗೆ ಒಳಗೋಗೋಣ ಅಂತಾನೆ ಆಗಲ್ಲ, ಮಧ್ಯಾಹ್ನದವರೆಗೂ ಇಲ್ಲೇ ಟೈಮ್ ಕಳೆದ್ ಬಿಡ್ತೀನಿ. ಗಿಡಕ್ಕೇನ್ ಗೊತ್ತಾ, ನಾವು ಫ್ರೀ ಆದಾಗ ಅಟೆನ್ಷನ್ ಕೊಡೋದಲ್ಲ, ಅದಕ್ಕೆ ಯಾವಾಗ ಅಟೆನ್ಷನ್ ಅಗತ್ಯ ಇರುತ್ತೆ ನೋಡಿ ಆಗ್ಲೇ ಅಟೆನ್ಷನ್ ಕೊಡಬೇಕು. ನಾವು ಬ್ಯುಸಿ ಇದೀವಿ ಬೇರೆ ಕೆಲಸದಲ್ಲಿ ಅಂತ ನಾವು ಇದನ್ನೆಲ್ಲ ತುಳಸಿ ಇನ್ನೆಲ್ಲ ಹೂ ಬಿಟ್ಟಿದೆ ಇವೆಲ್ಲ ಕಟ್ ಮಾಡ್ಕೊಡ್ಬೇಕು, ಇದೆಲ್ಲ ಮಧ್ಯಾಹ್ನ ಆಗಲ್ಲ. ಈ ಕೆಲಸ ಏನಿದ್ರು ಈಗ ಬೆಳಿಗ್ಗೆನೆ ಮಾಡ್ಬೇಕು ನೋಡಿ. ಇಷ್ಟೊಂದು ಹೂ ಬಿಟ್ಟಿದೆ, ಹಾಗೆ ಬೀನ್ಸು ಒಣಗಿದೆ, ಇದ್ರದ್ದೊಂದು ಏನ್ ಮಾಡೋದು ಅಂತ ಮ್ಯಾನೇಜರ್. ಗಿಡ ತೆಗಿಬೇಕು ಮೇನ್ಲಿ, ಬೇರೆ ಏನ್ ಮಾಡೋಕ್ಕಾಗಲ್ಲ, ಒಣಗದ್ಮೇಲೆ ಗಿಡ ತೆಗಿಬೇಕಾಗತ್ತೆ. ಶಿಶಿರ್ ನಾನೇ ಮಾಡ್ತೀನಿ, ಏನು ಮಾಡಬೇಡ. ಸೊ ಇದನ್ನೆಲ್ಲ ಮಣ್ಣು ಬಿಡಿಸಿ ನೀಟಾಗಿ ಒಮ್ಮೆ ನೀರು ಹಾಕ್ಕೊಡ್ಬೇಕು. ಇದೆಲ್ಲ 10 ಗಂಟೆ ಒಳಗಡೆ, ಇನ್ನು ಹಾಫ್ ಎನ್ ಅವರ್ ಒಳಗಡೆ ಆಗಬೇಕು. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ದಾಸವಾಳ, ಬೇಗ ಬೇಗ ಮಣ್ಣು ಬಿಡಿಸ್ಕೊಡ್ತೀನಿ, ಕಿಚನ್ ಕೆಲಸ ಆಮೇಲೆ ಮಾಡ್ಕೋಬಹುದು. ಒಂದೊಂದು ಗಿಡಕ್ಕೂ ಒಂದೊಂದು ರೀತಿ ಕೇರ್ನ ಅಗತ್ಯ ಇರುತ್ತೆ. ತುಳಸಿಗೆ ಮೇಯ್ನಾಗಿ ಹೇಗೆ ಕೇರ್ ಮಾಡಬೇಕು ಅಂತಂದರೆ ಅದರ ಹೂ ಬಿಟ್ಟಾಗೆಲ್ಲ ಕಟ್ ಮಾಡಿಕೊಡ್ಬೇಕು, ಆಗ್ಲೇ ಚಿಗುರು ಚೆನ್ನಾಗಿ ಒಡೆದು ಬರೋದು. ಸೊ ಎಲ್ಲೆಲ್ಲ ಈ ರೀತಿ ಹೂ ಬಿಟ್ಟಿರುತ್ತೆ ನೋಡಿ, ಇದನ್ನೆಲ್ಲನೂ ಕೂಡ ಕಟ್ ಮಾಡಿ ತೆಗಿತೀನಿ. ಹಾಗಂತ ಇದನ್ನು ಕೂಡ ನಾನು ವೇಸ್ಟ್ ಮಾಡಲ್ಲ, ಇದರಿಂದ ನಾವು ಕಷಾಯ ಮಾಡಿ ಕುಡಿಬಹುದು. ತುಳಸಿ ಕಷಾಯ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು. ತುಳಸಿ ಗಿಡ ತುಂಬಾ ದೊಡ್ಡದಾಗಿ ಬೆಳೆದಿದೆ ನನ್ನ ಗಾರ್ಡನಲ್ಲಿ, ತುಳಸಿನ ಹೈಲೈಟು. ಆದರೆ ಇದಕ್ಕೆ ನಾನು ಕೇರ್ ಅಂತ ಬೇರೆ ಏನೂ ಇಲ್ಲ, ಒಂದು ಈ ರೀತಿ ಕಟ್ ಮಾಡ್ಕೊಡೋದು, ಇನ್ನೊಂದು ಇದಕ್ಕೆ ಗೊಬ್ಬರ ಹಾಕ್ಕೊಡ್ತೀನಿ. ಸಪ್ರೇಟಾಗಿ ಒಂದು ಪಾಟಲ್ಲಿ ಇಟ್ಟಿದ್ದೀನಿ. ಬಿಸಿಲು ಕೂಡ ಹದವಾಗಿ ಬೀಳತ್ತೆ ತುಳಸಿ ಗಿಡದ ಮೇಲೆ, ಹಾಗಾಗಿ ತುಂಬ ಚೆನ್ನಾಗಿ ಬೆಳೆದಿದೆ. ಇದರ ಕಷಾಯನ ನಾನು ಮತ್ತೆ ಮಾಡಿ ಕುಡಿತೀನಿ, ಎಲ್ಲರಿಗೂ ಕೊಡ್ಬೋದು. ಹಾಗೆ ನೆಕ್ಸ್ಟು ಒಂದೆಲಗದ ಗಿಡ, ಒಂದೆಲಗದ ಗಿಡನ ಹಣ್ಣಾಗಿರೋ ಎಲೆಗಳು ಒಣಗೋಗಿರೋ ಎಲೆಗಳನ್ನು ಕಟ್ ಮಾಡಿ ತೆಗೆದು ಬಿಡ್ತೀನಿ, ಆಗ ಹೊಸದಾಗಿ ಫ್ರೆಶ್ ಆಗಿ ಎಲೆಗಳು ಚಿಗುರುಕೊಂಡು ಬರುತ್ತೆ. ಇದಕ್ಕೆ ಜಾಸ್ತಿ ಏನು ಮೇಂಟೆನೆನ್ಸ್ ಇಲ್ಲ, ಒಂದೆಲಗಕ್ಕೆ ನೀರು ಮಾತ್ರ ರೆಗ್ಯುಲರಾಗಿ ಹಾಕ್ತಾ ಇರಬೇಕು, ಬೇರೆ ಏನು ಮೇಂಟೆನೆನ್ಸ್ ಅಗತ್ಯ ಜಾಸ್ತಿ ಇಲ್ಲ, ಒಣಗಿರೋ ಎಲೆ ಕಟ್ ಮಾಡಿ ತೆಗೆದೆ ಅಷ್ಟೇ. ಹಾಗೆ ಸೇವಂತಿಗೆ ಗಿಡ ಏನಂದರೆ ಹೂ ಮುಗಿದ ಮೇಲೆ ಈ ಬುಡದಲ್ಲೇ ಇದನ್ನ ಕಟ್ ಮಾಡಬೇಕು, ಆಗ್ಲೇ ಚಿಗುರೆಲ್ಲ ಏನಿದೆ ಹುಟ್ಕೊಂಡು ಬರುತ್ತೆ. ಇದ್ರ ಜೊತೆಗೆ ಬೇರೆ ಗಿಡಗಳನ್ನು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಸೇವಂತಿಗೆನ ಸಪ್ರೇಟಾಗಿ ಒಂದು ಪಾಟಲ್ಲಿ ಹಾಕಿ ಚೆನ್ನಾಗಿ ಬುಡದಲ್ಲೆಲ್ಲ ಚಿಗುರೊಡೆದು ಮೇಲಕ್ಕೆ ಬರ್ತಾ ಹೋಗುತ್ತೆ. ಒಮ್ಮೆ ಪೂರ್ತಿ ಹೂವೆಲ್ಲ ಮುಗಿದ ತಕ್ಷಣ ಆ ಕಡ್ಡಿನ ಕಟ್ ಮಾಡಿಬಿಡಬೇಕು, ಎಲ್ಲೆಲ್ಲೆಲ್ಲ ಬೇರೆ ಹೋಗಿರುತ್ತೆ ನೋಡಿ, ಅಲ್ಲೆಲ್ಲ ಚಿಗುರೊಡೆದು ಬರುತ್ತೆ ಸೇವಂತಿಗೆ. ಚೆನ್ನಾಗಿ ಬಂದಿದೆ ಸೇವಂತಿಗೆನೂ ಕೂಡ. ಬೀನ್ಸ್ ನೋಡಿ, ಬೀನ್ಸ್ ಬಳ್ಳಿ ಮಾತ್ರ ಅಲ್ಲ, ಬೀನ್ಸ್ ಕಾಯಿ ಕೂಡ ಒಣಗೋಯಿತು, ಅಷ್ಟು ಪೂರ್ತಿ ಬಾಡಿ ಒಣಗಿ ಹೋಗಿದೆ. ಈ ಬಳ್ಳಿ ನೀನು ತೆಗಿತೀನಿ, ಯಾಕೆಂದರೆ ಇದು ಸೀಸನಲ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಇನ್ನೂ ಸ್ವಲ್ಪ ಬೇಗನೆ ಹಾಕಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಫಲ ಸಿಗ್ತಿತ್ತು. ನೆಕ್ಸ್ಟ್ ಟೈಮ್ ನೋಡಿಕೊಂಡೇ ಹಾಕ್ತೀನಿ, ಈ ಬಳ್ಳಿ ಆದರೂ ಚೆನ್ನಾಗಿ ಬರಲಿ. ಟೊಮೆಟೋಗೆ ಜಾಸ್ತಿ ಮೇಂಟೆನೆನ್ಸ್ ಏನಿಲ್ಲ, ಇದಕ್ಕೆ ರೆಗ್ಯುಲರಾಗಿ ನೀರು ಹಾಕ್ಕೊಡ್ತಾ ಇರಬೇಕು. ತುಂಬ ದಿನ ಆಯಿತು ಕಾಯಿ ಬಿಡೋಕ್ಕೆ ಶುರು ಮಾಡಿ, ಹಾಗಾಗಿ ಗೊಬ್ಬರ ಹಾಕ್ಕೊಟ್ಟಿದ್ದೀನಿ. ಒಣಗಿರೋ ಎಲೆಗಳನ್ನು ಈ ರೀತಿ ಕಟ್ ಮಾಡಿ ತೆಗೆದು ಬಿಡ್ತೀನಿ. ಕೆಲವು ಗಿಡಗಳಿಗೆ ಹುಳ ಬೀಳತ್ತೆ, ಟೊಮೆಟೊ ಹುಳ ಬೀಳದಂಗೆ ನೋಡ್ಕೋಬೇಕು. ನನಗೆ ಪಾಟಲ್ಲಿ ಹುಳ ಇಲ್ಲ, ಹಾಗಾಗಿ ಒಣಗಿರೋ ಎಲೆ ಮಾತ್ರ ಕಟ್ ಮಾಡಿ ತೆಗೆದ್ರೆ ಸಾಕಾಗತ್ತೆ. ಹುಳ ಇದ್ದರೆ ಹುಳನ ನೋಡಿ ನೋಡಿ ತೆಗಿತಾ ಇರಬೇಕು. ಮೇಲೆ ಮೇಲೆ ನೀವು ಕೆಳಗೆ ಎಲೆ ಕಟ್ ಮಾಡ್ದಂಗು ಮೇಲೆ ಚಿಗುರ್ಕೊಂಡು ಬರ್ತಾ ಹೋಗುತ್ತೆ. ನಿಂಬೆ ಗಿಡಕ್ಕೆ ಸಪೋರ್ಟ್ನ ಅಗತ್ಯ ಇದೆ, ಇದಕ್ಕೊಂದು ಸಪೋರ್ಟ್ ಕೊಡಬೇಕು, ಯಾಕೆಂದರೆ ತುಂಬ ಕಾಯಿ ಇದೆ ಇದರಲ್ಲಿ. ಗಿಡ ಪುಟ್ಟದು, ಕಾಯಿ ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ಭಾರಕ್ಕೇ ಬಗ್ಗಿ ಬರ್ತಾ ಇದೆ. ಅಷ್ಟರಲ್ಲಾಗಲೇ ಟೈಮ್ 10 ಗಂಟೆ ಆಗೆ ಹೋಯಿತು, ಇನ್ನೂ ಮಣ್ಣು ಬಿಡಿಸ್ಕೊಡೋದಕ್ಕೇ ಸ್ಟಾರ್ಟ್ ಮಾಡಿಲ್ಲ ನಾನು. ಟೈಮ್ ಅವ್ರು ಇಟ್ಟುಕೊಂಡು ಕೂಡ ಈ ಸರಿ ನಾನು ಇನ್ನು ಟೈಮ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಬಟ್ ದ್ಯಾಟ್ಸ್ ಓಕೆ, ಅಟ್ಲೀಸ್ಟ್ ಬೇಗ ಬೇಗ ಮಾಡಬೇಕು ಅನ್ನೋದಾದರೂ ಇತ್ತು. ಹಾಗೆ ಈ ಕಳೆ ಗಿಡಗಳನ್ನು ಕೂಡ ತೆಗೆದುಕೊಡ್ಬೇಕು, ಇಲ್ಲಾಂದರೆ ಬೇಕಾಗಿರೋ ಗಿಡಕ್ಕಿಂತ ಕಳೆ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗಿಬಿಡುತ್ತೆ, ಗೊಬ್ಬರ ಕೂಡ ಆಗಿರೋದ್ರಿಂದ. ನೆಕ್ಸ್ಟ್ ಎಲ್ಲ ಪಾಟ್ಗೂ ಕೂಡ ಮಣ್ಣು ಬಿಡಿಸ್ಕೊಟ್ಟೆ. ಮಣ್ಣು ಬಿಡಿಸ್ಕೊಡುವಾಗ ಸುತ್ತಲೂ ಮಣ್ಣು ಬಿಡಿಸ್ಕೊಡ್ಬೇಕು, ಮದರ್ ಬೇರೆ ಏನಿರುತ್ತಲ್ಲ ರೂಟು ಅದಕ್ಕೆ ಟಚ್ ಆಗಬಾರ್ದು, ಬೇರಿಗೆ ಟಚ್ ಆದರೆ ಹಾಳಾಗೋಗುತ್ತೆ. ಸೈಡಲ್ಲಿ ಮಾತ್ರನೇ ಸುತ್ತಲೂ ನೀವು ಈ ರೀತಿ ಮಣ್ಣು ಬಿಡಿಸ್ಕೊಡೋದ್ರಿಂದ ರೂಟ್ ಬೆಳ್ಕೊಳ್ಳೋದಕ್ಕೂ ಕೂಡ ಜಾಗ ಸಿಕ್ಕದಂಗೆ ಆಗುತ್ತೆ, ಹಾಗೆ ನೀರು ಕೂಡ ಚೆನ್ನಾಗಿ ಗಿಡ ಹಿಡಿದಿಟ್ಕೊಳತ್ತೆ, ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಎಲ್ಲ ಗಿಡಕ್ಕೂ ಕೂಡ ಈ ರೀತಿ ಸುತ್ತಲೂ ಮಣ್ಣು ಬಿಡಿಸ್ಕೊಡ್ತೀನಿ, ಆಗಾಗ ಮಣ್ಣು ಬಿಡಿಸ್ಕೊಡ್ತಾ ಇರಬೇಕು, ಆಗ ಮಾತ್ರನೇ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ.
ಕೊತ್ತಂಬರಿ ಗಿಡ ಕೂಡ ಸ್ವಲ್ಪ ಮೇಲಕ್ಕೆ ಬರ್ತಾ ಇದೆ. ನೆಕ್ಸ್ಟು ಎಲ್ಲ ಗಿಡಕ್ಕೂ ಕೂಡ ನೀರು ಹಾಕ್ಕೊಡ್ತೀನಿ. ನೀರು ಹಾಕುವಾಗ ಸಾಧ್ಯವಾದಷ್ಟು ಸೂರ್ಯೋದಯಕ್ಕೆ ಮುಂಚೆ ಅಥವಾ ಸಂಜೆ ಹೊತ್ತಲ್ಲಿ ಹಾಕಬೇಕಂತೆ. ಸಂಜೆ ಹಾಕೋದಕ್ಕಿಂತ ಸೂರ್ಯೋದಯಕ್ಕಿಂತ ಮುಂಚೆ ಗಿಡಕ್ಕೆ ನೀರು ಹಾಕೋದು ತುಂಬ ಒಳ್ಳೆಯದು ಅಂತಾರೆ. ಸೊ ನಾನು ಮಣ್ಣು ಬಿಡಿಸ್ಕೊಡೋದಕ್ಕಿರೋದ್ರಿಂದ ಈಗ ಹಾಕ್ತಾ ಇದ್ದೀನಿ. ಎಲ್ಲ ಗಿಡಕ್ಕೂ ಕೂಡ ನೀರು ಮಾತ್ರ ರೆಗ್ಯುಲರ್ ಆಗಿ ನೋಡ್ಕೊಂಡು ಹಾಕ್ತಾನೇ ಇರಬೇಕು, ಯಾಕೆಂದರೆ ಬಿಸಿಲು ತುಂಬ ಜಾಸ್ತಿ ಇರೋದ್ರಿಂದ ನೀರು ಬೇಕೇನೆ ಗಿಡಗಳಿಗೆ. ಟೈಮ್ ಎಷ್ಟಾಯಿತು ನೋಡಿ, 10:20 ಆಯಿತು. ಪರವಾಗಿಲ್ಲ, 10:00ಗಿಂತ ಮುಂಚೆ ಅಂತೂ ಮುಗಿಸಿದ್ದೀನಿ. ಹಾಗೆ ನಾನು ಗಿಡಗಳ ಕೆಲಸದಲ್ಲಿ ಬ್ಯುಸಿ ಇದ್ದೆ. ರವೀಶ್ಗೆ ಹೇಗೂ ಇವತ್ತು ಕ್ಲಾಸ್ ಇಲ್ಲ, ಅವನಿಗೆ ರಜಾ ಇತ್ತು. ಅಣ್ಣನಿಗೆ ಕ್ಲಾಸ್ ಇಲ್ಲ ಅಂತ ತಮ್ಮ ರಜಾ ತೊಗೊಂಬಿಟ್ಟಿರ್ತಾನೆ. ಅವನಿಗಿನ್ನ ನಾನು ಮತ್ತೆ ಬರೋವರೆಗೂ ಕೂರಿಸ್ಬೇಕಷ್ಟೇ. ಸೊ ನೋಡಿ ಹೇಗೆ ಎಷ್ಟು ಆರಾಮಾಗಿ ವೀಡಿಯೋ ನೋಡಿಕೊಂಡು ಫ್ರೀಯಾಗಿ ಟೈಮ್ ಎಂಜಾಯ್ ಮಾಡ್ತಿದ್ದಾರೆ. ಗಾರ್ಡನಿಂಗ್ ಕೆಲಸ ಅಂತೂ ಮುಗೀತು. ಈಗ ನಾನು ಫಸ್ಟು ಕಿಚನ್ ಕೆಲಸ ಮುಗಿಸ್ತೀನಿ, ಆಮೇಲೆ ಇದ್ರು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂಯೇಷನ್. ಬಿಕಾಸ್ ಇನ್ನೂ ಕಿಚನ್ ಕ್ಲೀನ್ ಆಗಿಲ್ಲ ಅಂದರೆ ನನಗೆ ಏನು ಮನೆ ತುಂಬ ಮೆಸ್ಟಪ್ ಇದ್ದರೆ ನಾನು ಮೆಸ್ಟಪ್ ಆಗಿ ಹೋಗ್ತೀನಿ. ಸೊ ಫಸ್ಟು ಕಿಚನ್ನು ಪಾತ್ರೆ, ಮೇನಾಗಿ ಪಾತ್ರೆನೇ ಇರೋದು. ಫುಲ್ ಪಾತ್ರೆ ತೊಳೆದ್ಬಿಟ್ಟು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ನಾನು ಪಾತ್ರೆ ತೊಳೆದು ಮುಗಿಸೋಷ್ಟರಲ್ಲಿ ಶಿಶಿರ್ ಕನ್ನಡ ರೈಟಿಂಗ್ ಮುಗಿಸ್ಬೇಕು ಅಂತ ಮಾತಾಗಿದೆ. ನೋಡೋಣ ಯಾರು ಫಸ್ಟ್ ಮುಗಿಸ್ತಾರೆ ಅಂತ ನನಗೊಂದು ಆಶೀರ್ವಾದ ಇದೆ. ಶಿಶಿರ್ಗೆ ಕನ್ನಡ ಇದು ಒಂದ್ ಪೇಜ್ ಫುಲ್ ಬರೀಬೇಕಿದೆ. ನೋಡೋಣ ಯಾರು ಫಸ್ಟ್ ಆಗ್ತಾರೆ ಅಂತ. ಹೇಗೋ ಪನ್ ಪನ್ ಮಾಡಿ ಮಾಡಿ ಬರ್ಸ್ಬಿಟ್ರೆ ನನ್ ಕೆಲಸ ಮುಗಿಸ್ತೀಗ ಒಂದ್ ರೈಟಿಂಗ್ ಮುಗಿದೋಗತ್ತೆ, ಇಲ್ಲ ಅಂದ್ರೆ ವಾಪಸ್ ಒಂದ್ ರೈಟಿಂಗ್ ಬಾಕಿ ಆಗ್ಬಿಟ್ಟು ದೊಡ್ಡ ತರನು ಆಗ್ಬಿಡತ್ತೆ. ಹಾಗಾಗಿ ಫೈನಲಿ ನಾನೇ ಫಸ್ಟ್ ಪಾತ್ರೆ ತೊಳೆದು ಮುಗಿಸ್ದೆ. ಆಕ್ಚುಲಿ ಶಿಶಿರ್ಗೆ ಬರೆದು ಮುಗ್ಸಕ್ ಆಗಲ್ಲ ಅನ್ನೋದು ಗೊತ್ತಿತ್ತು. ಅಟ್ ಲೀಸ್ಟ್ ಕೂರ್ಲಿ, ಅವನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಲಿ ಅನ್ನೋದಕ್ಕೆ ಅವನಿಗೆ ಹಾಗೆ ಕೂರಿಸಿದ್ದೆ. ನನ್ ಪಾತ್ರೆ ತೊಳೆಯೋದ್ನ ಪಾಪ ಅವನಿಗೆ ಬರೆಯೋದಕ್ಕೆ ಹೇಗೆ ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಹಾಗೆ ಕಿಚನ್ ಕೂಡ ಫುಲ್ ಕ್ಲೀನ್ ಆಯ್ತು. ಅದ್ರ ಜೊತೆಗೆ ನೀರ್ ಬಾಟಲ್ ತುಂಬಿಸಿಬಿಟ್ಟಿದೀನಿ, ಯಾಕಂದ್ರೆ ನನ್ನ ವಾಯ್ಸ್ ಮತ್ತೆ ಡ್ರೈ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ, ವಾಯ್ಸ್ ಸ್ಟ್ರೈನ್ ಆಗ್ತಾ ಇದೆ. ನೀರ್ ಚೆನ್ನಾಗಿ ಕುಡಿದ್ರೆ ವಾಯ್ಸ್ ನೀಟಾಗಿ ಬರುತ್ತೆ, ಹಾಗೆ ಸ್ಕಿನ್ನು ಕೂಡ ಹೆಲ್ದಿ ಆಗಿರುತ್ತೆ ಚಳಿಗಾಲದಲ್ಲಿ. ಅದರ ಜೊತೆಗೆ ಫ್ರಿಡ್ಜಲ್ಲಿ ತುಂಬಾನೇ ಐಸ್ ಕಟ್ಕೊಂಡ್ಬಿಟ್ಟಿರ್ತೀವಿ, ಫುಲ್ ಐಸ್ ಕಟ್ಕೊಂಡ್ಬಿಟ್ಟಿತ್ತು ಜಾಸ್ತಿ. ಐಸ್ ಏನು ಗೊತ್ತಾ, ತುಂಬ ಜಾಸ್ತಿ ಆಗ್ಬಿಡ್ತು. ಈ ಥರ ಸೈಡಲ್ಲಿ ಸ್ಟೀಲ್ ಡಬ್ಬ ಇಡಬಾರ್ದು, ಬೆಟರ್ ನಾಟ್ ಟು ಕೀಪ್. ನಾನು ಇದರಲ್ಲಿ ಹಾಲ್ಕೆನೆ ಇಟ್ಟಿದ್ದೀನಿ. ಐಸ್ ಟ್ರೇಯಲ್ಲಾಗಲಿ ಫ್ರಿಡ್ಜಲ್ಲಾಗಲಿ ಸ್ಟೀಲ್ ಪ್ರಿಫರೇಬಲ್ ಅಲ್ಲ, ಗ್ಲಾಸ್ ಇಂಟ್ರಲ್ಲಿ ಇಡಬೇಕು. ಈ ಥರ ಆಕ್ಸಸ್ ಐಸ್ ಕಟ್ಕೊಂಡಾಗ ಏನಾಗುತ್ತೆ, ಫ್ರಿಡ್ಜ್ ನೀಟಾಗಿ ಕೆಳಗಡೆವರೆಗೂ ಕೂಲ್ ಆಗಲ್ಲ, ಜೊತೆಗೆ ಇನ್ನೊಂದು ಅಂದರೆ ಜಾಸ್ತಿ ಕರೆಂಟ್ ಯೂಸ್ ಆಗುತ್ತೆ. ಸೊ ಇಲ್ಲೊಂದು ಆಪ್ಷನ್ಸ್ ಇರುತ್ತೆ, ಡಿಫ್ರಾಸ್ಟ್ ಅಂತ ಆಪ್ಷನ್, DEFROST. ಡಿಫ್ರಾಸ್ಟ್ ಅಂದರೆ ಇದರಲ್ಲಿರೋ ಆಕ್ಸಸ್ ಏನು ಜಾಸ್ತಿ ಇರೋ ಐಸ್ ಎಲ್ಲ ಏನಿದೆ ಕರಗಿ ನೀರಾಗಿ ಹೋಗುತ್ತೆ. ಸೊ ಇದನ್ನ ಪ್ರೆಸ್ ಮಾಡಿಟ್ಟಿದ್ದೀನಿ. ಹಾಗೆ ಸೆಟ್ಟಿಂಗ್ಸು ಕೂಡ ಈಗ ನೆಕ್ಸ್ಟ್ ಇನ್ನು ವಿಂಟರು ಸ್ವಲ್ಪ ಕಡಿಮೆಗಿಡ್ಬೋದು, ಕರೆಂಟ್ ಹೋಯ್ತು ಅಷ್ಟರಲ್ಲಿ 1-3. ವಿಂಟರಲ್ಲಿ ಜಾಸ್ತಿ ನಾವು ಇಡಬೇಕಾಗಿಲ್ಲ ಕೋಲ್ಡು, ಸಮ್ಮರಲ್ಲಿ ಆದರೆ ಜಾಸ್ತಿ ಇಡಬೇಕಾಗತ್ತೆ. ಸೊ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡಿದೆ, ಹೇಗೂ ಇವಾಗೇನು ಸಮ್ಮರಲ್ಲ ವಿಂಟರ್ ಸೀಸನ್ನು ಡಿಫ್ರೆಸ್ಟ್ ಆಗಲಿ. ಹಾಗೆ ಈಗ ನೆಕ್ಸ್ಟು ಶಿಶಿರ್ ಕೂಡ ಬರೆಯೋದಕ್ಕೆ ಕೂತ್ಕೊಂಡಿದ್ದಾನೆ. ಕನ್ನಡ ಬರೆಯುವಾಗ ಯಾಕೆ ಲೇಟ್ ಆಗುತ್ತೆ ಗೊತ್ತಾ, ಅಣ್ಣ ತಮ್ಮ 20 ಸರಿ ಎದ್ದೋಗಿ ಎದ್ದೋಗಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಡಿಸ್ಟ್ರಾಕ್ಷನ್ಸ್ ತುಂಬಾ ಜಾಸ್ತಿ ಆಗತ್ತೆ. ಒಂದ್ ಜಾಗದಲ್ಲಿ ಕೂತು ಬರೀರಿ ಅಂದ್ರೆ ಎಷ್ಟು ಹೇಳ್ರು ಕೇಳಲ್ಲ, ಇಬ್ಬರಿಗೂ ಮಾತೇ ಮುಗಿಯಲ್ಲ ಮಧ್ಯೆ ಮಧ್ಯೆ ಮಧ್ಯೆ, ಅಷ್ಟು ಸರಿ ಡಿಸ್ಟ್ರಾಕ್ಷನ್ಸ್. ಹಾಗೆ ಅದ್ರ ಜೊತೆಗೆ ರವೀಶ್ ಇವತ್ತು ಬೆಳಿಗ್ಗೆ ನೆಪ್ಪ ಇದ್ದಾರೆ, ಲೈಬ್ರರಿ ಬುಕ್ ಅನ್ನ ಎಷ್ಟೊತ್ತಾರ ಅಷ್ಟೊತ್ತಿಗೆ ಹೇಳ್ತಿದ್ದಂಗೆ ಲೈಬ್ರರಿ ಬುಕ್ ಇಟ್ಕೊಂಡು ಕೂರೋದಕ್ಕೆ ಸ್ಟಾರ್ಟ್ ಮಾಡಿದ್ದ. ಸೊ ಒಂದು ಕರೆಕ್ಟ್ ಟೈಮಿಗೆ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಟೈಮ್ ಅಂತ ಇಟ್ಕೋ ಲೈಬ್ರರಿ ಬುಕ್ ಓದೋದಕ್ಕೆ. ದಿನಾ ಅದೇ ಟೈಮಿಗೆ ಓದು ಓದು ಏನು ಬೇಜಾರಿಲ್ಲ, ಬಟ್ ಅದಕ್ಕೊಂದು ಹೊತ್ತು ಗೊತ್ತು ಅನ್ನೋದಿರೋದು ತುಂಬಾ ಮುಖ್ಯ ಅಂತ ಹೇಳೋಗಿದ್ದಾರೆ. ಸೊ ಇವನ್ ನೋಡಿ ಬರೆಯೋದಕ್ಕಿಂತ ಜಾಸ್ತಿ ನೋಟಂಕಿ ತುಂಬಾ ಅಂದ್ರೆ ತುಂಬಾ ಜಾಸ್ತಿ. ಏನಿದು ಕ್ಲಾಸ್ ಕಂಪ್ಲೀಟ್ ಮಾಡ್ಯಾ, ಕಂಪ್ಲೀಟ್ ಮಾಡ್ಯಾ ಒಂದ್ ಪೇಜ್? ವೆರಿ ಗುಡ್, ತಗೊಂಬ ನೋಡ್ತೀನಿ ಅಮ್ಮ. ಸೊ ಕ್ಲಾಸ್ ಕಂಪ್ಲೀಟ್ ಮಾಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಬರೀತಿದ್ಯಾ? ಸೂಪರ್, ಹಾಗಾದ್ರೆ ನನಗೀಗ ಸೂಪರ್ ಫಾಸ್ಟ್ ಆಗ್ಬಿಟ್ಟಿದ್ದೀನಿ ನೀನು. ಬಟ್ ಹ್ಯಾಂಡ್ ರೈಟಿಂಗ್ ಹ್ಯಾಂಡ್ ರೈಟಿಂಗ್ ಮಾತ್ರ ನೋಡು ಆಗ್ಬಾರ್ದಿಲ್ಲ ನೋಡಿ, ಫಾಸ್ಟ್ ಆಗಿ ಬರೆದ್ರೆ ಪ್ರಾಬ್ಲಮ್ ಆಗೋದು ಹ್ಯಾಂಡ್ ರೈಟಿಂಗು. ಸೊ ನೆಕ್ಸ್ಟ್ ಟೈಮ್ ನಾವು ಫಾಸ್ಟ್ ಆಗಿ ಬರೆಯೋದು ಬೇಡ,
ನಾನು ನೀನು ಒಟ್ಟಿಗೆ ತಪ್ಪು ಯಾರು ಹೇಳಿ ನಂದೇನೆ ಅವನ್ ಹಾಗಾದ್ರು ಬರೀತಾನೆ ಅಂತ ನಾನ್ ಅಂದ್ಕೊಂಡೆ ಅವನು ಹೇಗಾದ್ರೂ ಸರಿ ಬರೆದ್ ಮುಗ್ಸೋಣ ಅಂತ ಅವನ್ ಅಂದ್ಕೊಂಡ ಸೊ ನೆಕ್ಸ್ಟ್ ಟೈಮ್ ನೋ ಕಾಂಪಿಟೇಷನ್ ಬಿಕಾಸ್ ಹ್ಯಾಂಡ್ ರೈಟಿಂಗ್ ಹೆಂಗಾದ್ರೂ ಸರಿ ಅಂತ ಬರೆದು ಮುಗಿಸ್ಬಿಟ್ಟಿದ್ದಾನೆ ಇದು ನನ್ನ ಕಡೆಯಿಂದನೇ ಮಿಸ್ಟೇಕ್ ಆಯ್ತು ಮಕ್ಕಳ ಹತ್ರ ಎಷ್ಟು ಕಲ್ತರೂ ಕಡಿಮೆನೆ ಈಗಲೂ ಕೂಡ ನಾನು ಅಮ್ಮನಾಗಿ ಎಷ್ಟೊಂದು ತಪ್ಪುಗಳನ್ನ ಮಾಡಿ ಮಾಡಿ ಕಲಿತೀನಿ ಇವ್ರ ಹತ್ರ ಬಟ್ ಸ್ಟಾರ್ಟ್ ಅಂತೂ ಆಯ್ತು ನೆಕ್ಸ್ಟ್ ಟೈಮ್ ಹ್ಯಾಂಡ್ ರೈಟಿಂಗ್ ಕೂಡ ಸೂಪರ್ ಆಗಿ ಬರಬೇಕು ಸ್ಪೀಡ್ ಆಗಿ ಆಗದಿದ್ರೆ ಓಕೆ ಸ್ಪೀಡ್ ಆಗಿ ಬೇಡ ಬಟ್ ಚೆನ್ನಾಗಾಗೋದು ತುಂಬಾ ಮುಖ್ಯ ಎಕ್ಸಾಮ್ ಅಲ್ಲೆಲ್ಲ ಸ್ಪೀಡ್ ಆಗಿನೂ ಬರಬೇಕಾಗತ್ತೆ ಬಟ್ ಮನೇಲಿ ಬರೆಯುವಾಗ ಸ್ಲೋ ಬರೆದ್ರು ಓಕೆ ನೀಟಾಗಿ ಕೂತ್ಕೊಂಡು ಬರೆಯುವಂತ ಕಡೆ ಸ್ಮೈಲ್ ಅಲ್ಲೇನೆ ಮಂಗ ಮಾಡ್ಬಿಡ್ತಾನೆ ಎಷ್ಟು ಏನಾದ್ರೂ ಹೇಳಿ ಏನಾದ್ರೂ ಬೈರಿ ಚಂದ ನಗ್ತಾನೆ ಶಿಶಿರ ನಗುನೆ ಪ್ಲಸ್ ಪಾಯಿಂಟ್ ಹೇಗೋ ಎಸ್ಕೇಪ್ ಆಗೋದು ಗೊತ್ತು ಅವನಿಗೆ ಅನ್ನೋ ಥರದಲ್ಲಿ ಈಗ ನೆಕ್ಸ್ಟ್ ನಾನು ಗುಡ್ಸಿ ವರ್ಸಿ ಕಂಪ್ಲೀಟ್ ಮಾಡ್ತೀನಿ ಅದಾದ್ಮೇಲೆ ಎಡಿಟಿಂಗ್ ಬರ್ತಿದೆ ಬಟ್ ಟೆಕ್ಸ್ಟ್ ಬುಕ್ ನೀಟ್ ಬರಬೇಕು ಚಂದ ಬರೆಯೋ ಹ್ಯಾಂಡ್ ರೈಟಿಂಗ್ ಸ್ಲೋ ಆದ್ರೂ ಓಕೆ ಎಷ್ಟು ಡ್ರಾಮಾ ನೋಡಿದ್ರಲ್ಲ ಇದು ಶಿಷ್ಯರ್ ನಿಜವಾಗಿ ಶಿಷ್ಯರ್ ಹೇಗೆ ಅಂದ್ರೆ ಹೀಗೇನೆ ಬಟ್ ಬರ್ದಿದ್ದನ್ನ ನೀಟಾಗಿ ತಲೆಯಲ್ಲಿ ಇಟ್ಕೊಳ್ತಾನೆ ತಲೆಗೆ ಹೋಗಿರುತ್ತೆ ಟೆಸ್ಟ್ ಅನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ ಬಟ್ ಆದ್ರೆ ಅದಕ್ಕಿಂತ ಹಿಂದೆ ನನ್ನ ಎಫರ್ಟ್ ಕೂಡ ಸಾಕಷ್ಟು ಬೇಕಾಗಿರುತ್ತೆ ಈಗ ನಾನು ಬಟಾಬಟ್ ಅಂತ ಗುಡ್ಸಿ ವರ್ಸಿ ಮಾಡ್ತೀನಿ ಯಾಕೆಂದ್ರೆ ನಾನು ಇವತ್ತು ವ್ಲಾಗ್ ಅನ್ನ ಅಟ್ ಎನಿ ಕಾಸ್ಟ್ ಎಡಿಟ್ ಮಾಡ್ಲೇಬೇಕು ಮಧ್ಯಾಹ್ನದೊಳಗಡೆನೆ ಎಡಿಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ ಹಾಗಾಗಿ ವಿಡಿಯೋನ ಎಡಿಟ್ ಮಾಡಿದೆ ಮಧ್ಯಾಹ್ನದೊಳಗಡೆನೆ ಅದಾದ್ಮೇಲೆ ಊಟ ಮಾಡಿದ್ವಿ ಊಟ ಮಾಡಿದ್ಮೇಲೆ ನೆಕ್ಸ್ಟ್ ವಿಡಿಯೋ ಪಬ್ಲಿಷ್ ಮಾಡಿದೆ ಇವತ್ತು ಇನ್ನೇನು ಮನೆ ಕೆಲಸಗಳು ಏನೂ ಇಲ್ಲ ಈಗ ಸಂಜೆ ಟೀ ಜೊತೆಗೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಿರೋದು ನೋಡ್ಬೋದು ಟೀ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಟೀ ಮಾಡ್ಕೊಂಡು ಬಂದಿದ್ದೀನಿ ಚೆನ್ನಾಗಿ ಬಿಸಿ ಬಿಸಿಯಾಗಿ ಟೀ ಕುಡಿದು ಸಂಜೆ ಒಂದು ರೌಂಡ್ ವಾಕ್ ಒಂದು ಮುಗಿಸ್ಕೊಂಡು ಮಕ್ಕಳನ್ನ ಆಡಿಸ್ಕೊಂಡು ಬಂದರೆ ಇವತ್ತಿನ ದಿನ ಮುಗಿದೋಯ್ತೀನಿ ಏನೂ ಎಕ್ಸ್ಟ್ರಾ ವರ್ಕ್ ಮಾಡಲ್ಲ ನಾನು ಹಾಗೆ ಬ್ಯಾಕ್ಗ್ರೌಂಡಲ್ಲಿ ತರಕಾರಿ ಅವರು ಕೂಡ ಬಂದರು ತರಕಾರಿ ಬೇಡ ಇವಾಗ ಹಾಗೆ ತುಂಬ ತುಂಬ ಕೆಲಸಗಳು ನಡೀತಾ ಇದೆ ಹಾಗೆ ನೆಕ್ಸ್ಟು ಕೂಡ ನಿಮಗೆ ಸುಮಾರಷ್ಟು ಬ್ಲಾಗ್ಸ್ಗಳು ಕೂಡ ಬರೋದಕ್ಕೆ ಬಾಕಿ ಇದೆ ಎಷ್ಟೊಂದು ಬ್ಲಾಗ್ಸ್ಗಳು ಇದೆ ಮುಂದೆ ಕೂಡ ಎಕ್ಸೈಟಿಂಗ್ ಎಕ್ಸೈಟಿಂಗ್ ಬ್ಲಾಗ್ಸ್ಗಳು ಹಾಗಾಗಿ ದಿಶಿನ ಬ್ಲಾಗ್ಸ್ನ ತಪ್ಪದೇ ನೋಡ್ತಾ ಇರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತಾ ಇರಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅನಿಸಿಕೆಗಳನ್ನ ಆ್ಯಸ್ ಯೂಶ್ವಲ್ ಕಮೆಂಟಲ್ಲಿ ತಿಳಿಸ್ತಾ ಇರಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದ